ನಮೋ ವೆಂಕಟೇಶಾಯ ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ ಇಂದಿನ ಪ್ರಧಾನ ಅಂಶಗಳು ಕಣ್ಣು ಕೋರೈಸುವಂತೆ ಶ್ರೀನಿವಾಸ ಮಂಗಾಪುರದಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರನ ವಾರ್ಷಿಕ ಬ್ರಹ್ಮೋತ್ಸವಗಳು ವೇಣುಗೋಪಾಲನಾಗಿ ಚಿಕ್ಕ ಶೇಷವಾಹನದಲ್ಲಿ ವೀಣಾಪಾಣಿಯಾಗಿ ಹಂಸವಾಹನದಲ್ಲಿ ದರ್ಶನವಿತ್ತ ಸ್ವಾಮಿ ಅವರು ಟಿಟಿಡಿ ನೇತೃತ್ವದಲ್ಲಿ ವೈಭವದ ತಿರುಪತಿ ಶ್ರೀ ಕಪಿಲೇಶ್ವರ ಸ್ವಾಮಿ ಬ್ರಹ್ಮೋತ್ಸವಗಳು ಶೈವಾಗಮೋಕ್ತವಾಗಿ ಪ್ರತ್ಯೇಕ ಪೂಜೆಗಳು ಅಭಿಷೇಕಗಳು ಧ್ವಜಾರೋಹಣ ಕಾರ್ಯಕ್ರಮಗಳು ಹೊಸೂರು ಶ್ರೀ ಧರ್ಮರಾಜ ಸ್ವಾಮಿ ಆಲಯದಲ್ಲಿ ವೈಭವದ ಫಾಲ್ಗುಣ ಮಾಸೋತ್ಸವಗಳು ಸಂಪ್ರದಾಯಬದ್ಧವಾಗಿ ಶ್ರೀ ಧರ್ಮರಾಜ ಸಮೇತ ಶ್ರೀ ದ್ರೌಪದಿ ಅಮ್ಮನವರ ಕರಗ ಪಲ್ಲಕ್ಕಿ ಉತ್ಸವಗಳು ಲೋಕ ಕಲ್ಯಾಣಾರ್ಥವಾಗಿ ನಿರಂತರವಾಗಿ ಸಾಗುತ್ತಿರುವ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ಹೋಮ ಹವನಾದಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾದ ಅಶೇಷ ಭಕ್ತಜನ ನಿತ್ಯ ಕಲ್ಯಾಣಪುರವಾದ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಲ್ಲಿ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವದಿಂದ ಜರುಗುತ್ತಿದೆ ಉತ್ಸವಗಳ ಅಂಗವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ವೇಣುಗೋಪಾಲ ಕೃಷ್ಣಾಲಂಕಾರದಲ್ಲಿ ಭಕ್ತಾದಿಗಳಿಗೆ ದಿವ್ಯ ದರ್ಶನವನ್ನು ಕಟಾಕ್ಷಿಸಿ ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸಿದರು ವಾರ್ಷಿಕ ಬ್ರಹ್ಮೋತ್ಸವಗಳ ನಿಮಿತ್ತ ಎರಡನೇ ದಿನವಾದ ಶುಕ್ರವಾರ ಬೆಳಗ್ಗೆ ಸ್ವಾಮಿಯವರು ಪಿಳ್ಳಂಗೋವಿಯ ಚೆಲುವ ಕೃಷ್ಣನಾದ ವೇಣುಗೋಪಾಲನ ಅಲಂಕಾರದಲ್ಲಿ ಚಿಕ್ಕ ಶೇಷವಾಹನದ ಮೇಲೆ ಆಸೀನರಾಗಿ ಮಾಡಬೀದಿಗಳಲ್ಲಿ ವಿಹರಿಸಿದರು ತಿರುಪತಿ ಸಮೀಪದಲ್ಲಿರುವ ಶ್ರೀನಿವಾಸ ಮಂಗಾಪುರದಲ್ಲಿ ಟಿಟಿಡಿ ಅನುಬಂಧ ಆಲಯವಾಗಿ ವಿರಾಜಿಸುತ್ತಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಆಗಮೋಕ್ತವಾಗಿ ಜರುಗುತ್ತಿವೆ ಉತ್ಸವದ ಪ್ರಯುಕ್ತ ಶುಕ್ರವಾರ ಬೆಳಗ್ಗೆ ಸ್ವಾಮಿಯವರಿಗೆ ಚಿಕ್ಕ ಶೇಷವಾಹನ ಸೇವೆಯು ಜರುಗಿತು ಸ್ವರ್ಣಾಭರಣಗಳು ಪಟ್ಟು ಪೀತಾಂಬರ ಪರಿಮಳಭರಿತ ಪುಷ್ಪಮಾಲೆಗಳಲ್ಲಿ ಉತ್ಸವ ಮೂರ್ತಿಯನ್ನು ಕೊಳಲುಧಾರಿ ವೇಣುಗೋಪಾಲನ ದಿವ್ಯಾಲಂಕಾರದಲ್ಲಿ ಚಿಕ್ಕ ಶೇಷವಾಹನದಲ್ಲಿ ಆಸೀನಗೊಳಿಸಿ ಆರತಿಯನ್ನು ಸಮರ್ಪಿಸಿ ಕೋಲಾಟ ಪ್ರದರ್ಶನ ಅನೇಕ ಕಲಾತಂಡದ ನೃತ್ಯ ಭಕ್ತರ ಗೋವಿಂದನಾಮ ಸ್ಮರಣೆಗಳೊಂದಿಗೆ ಆಲಯದ ಮಾಡಬೀದಿಗಳಲ್ಲಿ ಸ್ವಾಮಿಯವರ ವಾಹನ ಸೇವೆಯನ್ನು ಶೋಭಾಯಮಾನವಾಗಿ ಜರುಗಿಸಲಾಯಿತು ಹಾಗೆಯೇ ಬ್ರಹ್ಮೋತ್ಸವದ ಅಂಗವಾಗಿ ಶುಕ್ರವಾರವು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಸ್ನಪನ ತಿರುಮಂಜನವು ಆಗಮೋಕ್ತವಾಗಿ ಜರುಗಿತು ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿರಿಸಿ ಅರ್ಚಕರು ಷೋಡಶೋಪಚಾರ ಪೂಜೆಗಳೊಂದಿಗೆ ಅರ್ಚಿಸಿದರು ನಂತರ ಮಂಗಳವಾದ್ಯ ವೇದ ಮಂತ್ರೋಚ್ಚಾರಣೆಗಳ ನಡುವೆ ನಯನಾನಂದಕರವಾಗಿ ಸ್ನಪನ ತಿರುಮಂಜನ ಸೇವೆಯನ್ನು ನಿರ್ವಹಿಸಿ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು
ಹಾಗೆಯೇ ಸಂಜೆ ಸ್ವಾಮಿಯವರನ್ನು ಸರಸ್ವತಿ ಅಲಂಕಾರದಲ್ಲಿ ಪಟ್ಟುವಸ್ತ್ರ ಆಭರಣಗಳು ಬಗೆ ಬಗೆಯ ಹೂವುಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ವಿದ್ಯಾಮಾತೆಯಾಗಿ ವೀಣಾಪಾಣಿಯಾಗಿ ಹಂಸವಾಹನದಲ್ಲಿರಿಸಿದರು. ನಂತರ ತಾಳಮೇಳ ಮಂಗಳವಾದ್ಯಗಳು ವಿವಿಧ ಕಲಾತಂಡಗಳ ಪ್ರದರ್ಶನದಲ್ಲಿ ಮಾಡಬೀದಿಗಳಲ್ಲಿ ಸ್ವಾಮಿಯು ಭಕ್ತರಿಗೆ ವೀಣಾಪಾಣಿಯಾಗಿ ದರ್ಶನವನ್ನಿತ್ತರು. ಅನೇಕ ಭಕ್ತರು ಈ ಅಲಂಕಾರ ಸೇವೆಯಲ್ಲಿ ಸ್ವಾಮಿಯನ್ನು ದರ್ಶಿಸಿ ವಿದ್ಯೆ ಬುದ್ಧಿ ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸೆಂದು ಆ ಪರಮಾತ್ಮನಲ್ಲಿ ಬೇಡಿಕೊಂಡು ಪುನೀತರಾದರು. ಮಣಿಗಳ ಹಾರದಂತೆ ಭೋರ್ಗರೆಯುವ ಜಲಪಾತದ ಸೊಬಗಿನಿಂದ ತುಂಬಿರುವ ತಿರುನಗರಿಯ ಸಮೀಪದಲ್ಲೇ ಇರುವ ಪ್ರಸಿದ್ಧ ಶೈವಕ್ಷೇತ್ರ ಕಪಿಲತೀರ್ಥಂ ಕ್ಷೇತ್ರವು ಉತ್ಸವಗಳ ಶೋಭೆಯಲ್ಲಿ ರಾರಾಜಿಸುತ್ತಿದೆ. ಟಿಟಿಡಿ ನೇತೃತ್ವದಲ್ಲಿ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವಗಳು ಶುಕ್ರವಾರವೂ ಘನವಾಗಿ ಆರಂಭಗೊಂಡಿತು. ಈ ತಿಂಗಳ 1ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ನಡೆಯಲಿರುವ ಕಪಿಲೇಶ್ವರನ ಬ್ರಹ್ಮೋತ್ಸವಗಳ ಮೊದಲನೆಯ ದಿನದ ಅಂಗವಾಗಿ ಬೆಳಕಿ ಧ್ವಜಾರೋಹಣ ಕೃತುವುಗಳನ್ನು ಮಂಗಳಕರವಾಗಿ ನಿರ್ವಹಿಸಲಾಯಿತು. ತಿರುಪತಿಯ ಕಪಿಲತೀರ್ಥದ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ಶುಕ್ರವಾರ ಬೆಳಗ್ಗೆ ಜರುಗಿದ ಧ್ವಜಾರೋಹಣ ವೈಭವದಿಂದ ಶುಭಾರಂಭಗೊಂಡಿತು. ಮೊದಲಿಗೆ ಆಲಯದಲ್ಲಿರುವ ಧ್ವಜಸ್ತಂಭದ ಬಳಿ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿ, ಸಿದ್ಧಿಬುದ್ಧಿ ಸಮೇತ ಶ್ರೀ ವಿನಾಯಕ ಸ್ವಾಮಿ, ವಳ್ಳಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿದರು. ಆನಂತರ ಆಲಯದ ಅರ್ಚಕರಾದ ಶ್ರೀ ಮಣಿಸ್ವಾಮಿ ನೇತೃತ್ವದಲ್ಲಿ ಋತ್ವಿಜರು ಯಾಗಶಾಲಾ ಕಾರ್ಯಕ್ರಮಗಳನ್ನು ನಿರ್ವಹಿಸಿದರು. ನಂತರ ಗಣಪತಿ ಪೂಜೆ, ಪುಣ್ಯಾಹವಾಚನ ಮತ್ತಿತರ ವೈದಿಕ ಕೃತುವುಗಳನ್ನು ಪೂರ್ಣಗೊಳಿಸಿ ಲಘು ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಉತ್ಸವ ಮೂರ್ತಿಗಳಿಗೆ ನಂದಿ ಧ್ವಜಪಟಕ್ಕೆ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಮಂಗಳವಾದ್ಯಗಳು ವೇದ ಮಂತ್ರೋಚ್ಚಾರಣೆಗಳೊಂದಿಗೆ ನಂದಿ ಧ್ವಜಪಟವನ್ನು ಹಾರಿಸಿ ಸಕಲ ದೇವತೆಗಳಿಗೆ ಆಹ್ವಾನವನ್ನು ನೀಡಲು ಧ್ವಜಾರೋಹಣವನ್ನು ನಿರ್ವಹಿಸಿದರು. ನಂತರ ಧ್ವಜಸ್ತಂಭಕ್ಕೆ ಪಂಚಾಮೃತಗಳಿಂದ ಅಭಿಷೇಕಿಸಿ ಪಂಚಾರತಿಯನ್ನು ಸಮರ್ಪಿಸಿದರು. ವಾರ್ಷಿಕ ಬ್ರಹ್ಮೋತ್ಸವಗಳ ಅಂಗವಾಗಿ ಮೊದಲನೆಯ ದಿನ ಶುಕ್ರವಾರ ಬೆಳಗ್ಗೆ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಗೆ ಪಲ್ಲಕ್ಕಿ ಉತ್ಸವವು ನಯನಾನಂದಕರವಾಗಿ ಜರುಗಿತು. ಶ್ರೀ ಸೋಮಸ್ಕಂದಮೂರ್ತಿ ಸ್ವಾಮಿಯವರನ್ನು ಒಂದು ಪಲ್ಲಕ್ಕಿಯಲ್ಲಿರಿಸಿ, ಕಾಮಾಕ್ಷಿ ದೇವಿಯನ್ನು ಇನ್ನೊಂದು ಪಲ್ಲಕ್ಕಿಯಲ್ಲಿರಿಸಿ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಪ್ರತ್ಯೇಕವಾಗಿ ಆಸೀನಗೊಳಿಸಿದರು. ನಂತರ ತಾಳಮೇಳಗಳು, ಮಂಗಳವಾದ್ಯಗಳು, ಭಕ್ತರ ಶಿವನಾಮ ಸ್ಮರಣೆಗಳೊಂದಿಗೆ ಆದಿ ದಂಪತಿಗಳ ಉತ್ಸವವು ತಿರುನಗರ ಬೀದಿಗಳಲ್ಲಿ ಪಲ್ಲಕ್ಕಿ ಸೇವೆ ಕಣ್ಣು ಕೂರೈಸುವಂತೆ ಜರುಗಿಸಲಾಯಿತು.
ಲೋಕಕಲ್ಯಾಣಾರ್ಥವಾಗಿ ತಿರುಮಲ ಶ್ರೀವಾರಿಗೆ ಮೇಲ್ಚಾಟ್ ವಸ್ತ್ರ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ನಿರ್ವಹಿಸಲಾಯಿತು. ತಿರುಮಲ ಶ್ರೀವಾರಿಗೆ ಮೇಲ್ಚಾಟ್ ವಸ್ತ್ರ ಸೇವಾ ಭಾಗವಾಗಿ ಶುಕ್ರವಾರದಂದು ಬೆಂಗಳೂರು ಮಾಜಿ ಎಲ್ಎಸಿ ಬೋರ್ಡ್ ಸದಸ್ಯರಾದ ಶ್ರೀ ಶರವಣರವರು ಪಾಲ್ಗೊಂಡಿದ್ದರು. ಲೋಕಕಲ್ಯಾಣಾರ್ಥವಾಗಿ ಜರುಗಿದ ಈ ಸೇವೆಯಲ್ಲಿ ಪಾಲ್ಗೊಂಡು ಸಕಲರ ಒಳಿತಿಗಾಗಿ ಭಗವಂತನಲ್ಲಿ ಪ್ರಾರ್ಥಿಸಿದ್ದಾರೆಂದು ಎಸ್ವಿಬಿಸಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡರು. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೇಲ್ಚೇತುವ ವಸ್ತ್ರ ಒಂದು ಸೇವೆಯನ್ನು ಭಾಗಿಯಾಗುವಂಥ ಒಂದು ಸುವರ್ಣ ಅವಕಾಶ ನನಗೆ ಒಲದು ಬಂತು. ಇವತ್ತು ಆ ಸ್ವಾಮಿಯ ವಸ್ತ್ರ ಸೇವೆ ಹಾಗೂ ಅಭಿಷೇಕ ಅರ್ಚನೆ ಎಲ್ಲ ಪೂಜಾ ಕೈಂಕರ್ಯಗಳಲ್ಲಿ ಕೂಡ ನಾನು ಭಾಗಿಯಾಗಿ ಇವತ್ತು ಎಲ್ಲ ಧರ್ಮ ನಮ್ಮ ಹಿಂದೂ ಧರ್ಮದ ಒಂದು ಕೈಂಕರ್ಯಗಳನ್ನು ಅಚ್ಚುಕಟ್ಟಾಗಿ ಇಲ್ಲಿ ನೋಡುವಂಥ ಭಾಗ್ಯ ಸಿಕ್ತು. ನನಗೆ ಭಾಳ ಖುಷಿಯಾಯಿತು. ನಾನು ಇವತ್ತು ಅದರಲ್ಲಿ ಕುಟುಂಬ ಸದಸ್ಯರ ಸಮೇತ ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿ ಇವತ್ತು ವಿಶ್ವಕ್ಕೆ ಶಾಂತಿ ಸಿಗಲಿ, ಲೋಕಕ್ಕೆ ಕಲ್ಯಾಣವಾಗಲಿ, ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಎಲ್ಲ ಆಗಿ ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿದ್ದೀನಿ. ಇನ್ನೇನು ಸೋಮವಾರ 4ನೇ ತಾರೀಕು ಬೆಳಿಗ್ಗೆ ನಮ್ಮ ಕರ್ನಾಟಕದ ವಸತಿ ಗೃಹ, ಈ ತಿರುಮಲೆಯಲ್ಲಿರತಕ್ಕಂಥ ವಸತಿ ಗೃಹ 4 ಬ್ಲಾಕ್ಗಳನ್ನು ಕಾಮಗಾರಿ ನಿರ್ಮಾಣ ಆಗ್ತಾ ಇದೆ ಕಳೆದ 2 ವರ್ಷಗಳಿಂದ. ಅದಕ್ಕೆ ಮೊದಲನೇ ಬ್ಲಾಕನ್ನು ನಮ್ಮ ಕನ್ನಡಿಗರಿಗೋಸ್ಕರ ಆ ವಸತಿ ಗೃಹಕ್ಕೆ ಒಂದು ಪೂಜೆಯನ್ನು ಸಲ್ಲಿಸೋ ಮೂಲಕ ನಮ್ಮ ರಾಜ್ಯದ ಮುಜರಾಯಿ ಸಚಿವರಾದಂಥ ಶ್ರೀ ರಾಮಲಿಂಗರೆಡ್ಡಿ ಅವರು ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇದು ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಅವರೆಲ್ಲದಕ್ಕೂ ಕೂಡ ಇದಕ್ಕೆ ಒಂದು ಒಳ್ಳೆಯ ಅವಕಾಶ ಆಗಿದೆ. ಇನ್ನೂ 1ನೇ ಬ್ಲಾಕು ಇವತ್ತು 4ನೇ ತಾರೀಕು ಓಪನ್ ಆಗ್ತಾ ಇದೆ ಬೆಳಗ್ಗೆ 11 ಗಂಟೆಗೆ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 2-3 ತಿಂಗಳಲ್ಲಿ ಇನ್ನೂ ಇರತಕ್ಕಂಥ 3 ಬ್ಲಾಕು ಕೂಡ ಸಾರ್ವಜನಿಕವಾಗಿ ನಮ್ಮ ಕನ್ನಡಿಗರಿಗೋಸ್ಕರ ಈ ಒಂದು ಅತಿಥಿ ಗೃಹ ಕರ್ನಾಟಕ ಸರ್ಕಾರ ವತಿಯಿಂದ ಆಗಿರತಕ್ಕಂಥದ್ದು. ತುಂಬ ಅಚ್ಚುಕಟ್ಟಾಗಿ ಸುಂದರವಾಗಿ ಈ ಕಟ್ಟಡ ಆಗಿದೆ. ಎಲ್ಲರೂ ಕೂಡ ಬಂದು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಬಂದಾಗ ಈ ವಸತಿ ಗೃಹದಲ್ಲಿ ತಾವು ಕೂಡ ಸ್ಟೇ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಟಿಟಿಡಿ ನೇತೃತ್ವದಲ್ಲಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ನಿರಂತರವಾಗಿ ವಿಶೇಷವಾದ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ಜರುಗಿಸಲಾಗುತ್ತಿದೆ. ಭಕ್ತರು ತಮ್ಮ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇತರೆ ಶುಭ ಸಂದರ್ಭಗಳಲ್ಲಿ ತಮ್ಮ ಮನೋಕಾಮನೆಗಳನ್ನು ನೆರವೇರಿಸಿಕೊಳ್ಳಲು ಹಾಗೂ ಶ್ರೀವಾರಿ ಆಶೀರ್ವಾದವು ವಿಶೇಷವಾಗಿ ಲಭಿಸಲು ಟಿಟಿಡಿ ಈ ವಿಶೇಷ ಹೋಮ ಕೃತುವುಗಳನ್ನು ನಿರ್ವಹಿಸುತ್ತಿದೆ. ಇದರ ಅಂಗವಾಗಿ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿರುವ ಯಾಗಶಾಲಾ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು, ಸುದರ್ಶನ ಚಕ್ರತಾಳ್ವಾರರನ್ನು ಆಸೀನಗೊಳಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿದರು. ನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಸಂಕಲ್ಪ ಪೂಜೆಗಳೊಂದಿಗೆ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು.
ಹೊಸೂರಿನ ಪುರಾತನ ಶ್ರೀ ಧರ್ಮರಾಜಸ್ವಾಮಿ ದೇವಸ್ಥಾನದಲ್ಲಿ ಫಾಲ್ಗುಣ ಮಾಸದ ಮಹೋತ್ಸವದ ನಿಮಿತ್ತ ಆಲಯದಲ್ಲಿ ಕರಗ ಉತ್ಸವ ಹಾಗೂ ಪಲ್ಲಕ್ಕಿ ಉತ್ಸವವನ್ನು ವೈಭವದಿಂದ ಜರುಗಿಸಲಾಯಿತು. ಹೊಸೂರಿನ ಪ್ರಮುಖ ರಸ್ತೆಗಳಾದ ರಾಯಕೋಟೆ ರಸ್ತೆ, ಮಹಾತ್ಮ ಗಾಂಧಿ ರಸ್ತೆ, ನೇತಾಜಿ ರಸ್ತೆ, ತಾಲೂಕು ಕಚೇರಿ ರಸ್ತೆ, ಉಳ್ಳಿಟ ಸೇರಿದಂತೆ 30ಕ್ಕೂ ಹೆಚ್ಚು ಬೀದಿಗಳಲ್ಲಿ ಅಲಂಕೃತ ವಾಹನಗಳಲ್ಲಿ ಗ್ರಾಮ ದೇವರುಗಳಾದ ಶ್ರೀ ಚಂದ್ರಚೂಡೇಶ್ವರರು, ಮರಗದಾಂಬಿಕಾ ದೇವಿ, ಕಾಳಿಕಾಂಬಿಕಾ ದೇವಿ, ವಿನಾಯಕ ಸ್ವಾಮಿ, ಮುರುಗನ್, ಕೋಟೆ ಮಾರಿಯಮ್ಮನ್, ಚಿನ್ನಕೋಟ ಮಾರಿಯಮ್ಮನ್, ಕರುಪ್ಪ ಸ್ವಾಮಿ, ಮುನೀಶ್ವರನ್, ಮಸಾನಿಯಮ್ಮನ್, ಇನ್ನೂ ಮುಂತಾದ 30ಕ್ಕೂ ಹೆಚ್ಚು ಅಲಂಕೃತ ಪಲ್ಲಕ್ಕಿಯಲ್ಲಿ ಗ್ರಾಮ ದೇವತೆಗಳನ್ನು ಮೆರವಣಿಗೆಯಾಗಿ ತಂದರು. ಅಪಾರ ಸಂಖ್ಯೆಯಲ್ಲಿ ಈ ಮೆರವಣಿಗೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಪಾವನರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಶ್ರೀನಿವಾಸ ಮಂಗಾಪುರ ಫೆಬ್ರವರಿ 29ನೇ ತಾರೀಖಿನಿಂದ ಮಾರ್ಚ್ 8ನೇ ತಾರೀಖಿನವರೆಗೂ. ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ 3 ಕನ್ನಡದಲ್ಲಿ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ತಿರುಮಲ ತಿರುಪತಿ ಆಧುರ್ಯದಲ್ಲಿರುವ ಎಲ್ಲ ಟಿಟಿಡಿ ಅನುಬಂಧ ಆಲಯಗಳಲ್ಲಿ ನಿರಂತರವಾಗಿ ಅನ್ನ ಸಂತರ್ಪಣೆ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಅವರು ನಿರ್ಧರಿಸಿರುವರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿನಿತ್ಯವೂ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳು ವೆಂಕಟೇಶ್ವರನನ್ನು ದರ್ಶಿಸಿ ಅನ್ನ ಪರಬ್ರಹ್ಮ ಸ್ವರೂಪವೆಂದರಿತು ಅನ್ನಪ್ರಸಾದವನ್ನು ಸ್ವೀಕರಿಸಿ ನಿತ್ಯ ಕಲ್ಯಾಣ ಚಕ್ರವರ್ತಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆಯನ್ನು ಉಳ್ಳವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಉಡುಪಿಯ ಹೆಬ್ರಿ ತಾಲೂಕಿನ ಶಿವಪುರದಲ್ಲಿರುವ ಸೂರಿಮಣ್ಣು ಮಠದಲ್ಲಿ ಸಂಹಿತಾ ಯಾಗಶಾಲೆಯ ಉದ್ಘಾಟನೆ ಹಾಗೂ ಭಜನಾ ಮಂಗಳೋತ್ಸವ ಕಾರ್ಯಕ್ರಮವು ವೈಭವದಿಂದ ಜರುಗಿತು. ಈ ಕಾರ್ಯಕ್ರಮಗಳ ಅಂಗವಾಗಿ ಉಡುಪಿಯ ಶ್ರೀ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿ ಮಾಲಿಕೆ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಶ್ರೀಗಳು ಆಶೀರ್ವಚನವನ್ನು ನೀಡಿ ಶ್ರೀಪಾದರು ಭಜನಾ ಮಂಗಳೋತ್ಸವ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ಮತ್ತು ಕುಣಿತ ಭಜನೆ ಜರುಗಿತು. Thank you.
ಕಾಸರಗೋಡು ಜಿಲ್ಲೆ ವರ್ಕಾಡಿಯ ಶ್ರೀ ಕೊಂಡೆವೂರು ಅನಂತ ಪದ್ಮನಾಭಸ್ವಾಮಿ ದೇವಾಲಯದಲ್ಲಿ ಆಲಯದ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಭಕ್ತಾದಿಗಳು ಪಾಲ್ಗೊಂಡು ಭಗವಂತನನ್ನು ದರ್ಶಿಸಿ ಪುನೀತರಾದರು. ಮೈಸೂರಿನ ಕುವೆಂಪು ನಗರದ ಐ ಬ್ಲಾಕ್ನಲ್ಲಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಅಮ್ಮನವರಿಗೆ ಶುಕ್ರವಾರದ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಗರ್ಭಾಲಯದಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿಗೆ ನೂತನ ವಸ್ತ್ರ ಹಾಗೂ ಸಕಲಾಭರಣಗಳಿಂದ ಕಣ್ಣು ಕೋರೈಸುವಂತೆ ಅಲಂಕಾರವನ್ನು ಮಾಡಲಾಯಿತು. ತದನಂತರ ಉಪಾಲಯದಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವರಿಗೂ ಹಾಗೂ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವರಿಗೂ ಆಕರ್ಷಕವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ತಾಯಿಯ ದರ್ಶನವನ್ನು ಪಡೆದು ಪುನೀತರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಗುರುವಾರದ ವಿಶೇಷ ಪೂಜೆಗಳನ್ನು ರಾಯರಿಗೆ ಸಮರ್ಪಿಸಲಾಯಿತು. ಗುರುವಾರ ರಾತ್ರಿ ವಿಶೇಷ ಪೂಜೆಗಳ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀ ರಾಯರ ಬೃಂದಾವನವನ್ನು ಅಲಂಕರಿಸಲಾಗಿತ್ತು. ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುರಾಯರ ಕೃಪೆಯನ್ನು ಕೋರಿದರು. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀ ಮಹಾಗಣಪತಿ ದೇವಾಲಯದ ಆವರಣದಲ್ಲಿ ಶ್ರೀ ವಾರಾಹಿದೇವಿ ಹಾಗೂ ಶ್ರೀ ದಕ್ಷಿಣಾಮೂರ್ತಿ ದೇವರುಗಳ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಶ್ರೀ ದಕ್ಷಿಣಾಮೂರ್ತಿ ಮತ್ತು ಶ್ರೀ ವಾರಾಹಿದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನೆಯ ಪ್ರಯುಕ್ತ ಮೊದಲನೆಯ ದಿನ ಕಲಶ ಸ್ಥಾಪನೆ, ಕಲಶಾರಾಧನೆ, ಪುಷ್ಪಾಧಿವಾಸ, ಗಣಪತಿ ಆರಾಧನೆ, ವಾಸ್ತುಹೋಮವನ್ನು ಮಾಡಿ ಲಘು ಪೂರ್ಣಾಹುತಿಯನ್ನು ನೆರವೇರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರುಗಳನ್ನು ದರ್ಶಿಸಿ ದೇವರ ಅನುಗ್ರಹವನ್ನು ಪಡೆದರು.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರದ ಶ್ರೀ ಯೋಗಿನಾರಾಯಣ ಮಠದಲ್ಲಿ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಪಾದುಕಾ ಪೂಜೆಯನ್ನು ಸಂಪನ್ನಗೊಳಿಸಿದರು. ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ರಾಮ ಮುಕುಂದ, ಮಾಧವ ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮಶ್ರೀ ನಾರಾಯಣ ನಾಮಮಂತ್ರದ ಜಪವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಪಾದುಕಾ ಪೂಜೆಯನ್ನು ನೆರವೇರಿಸಲಾಯಿತು. ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪೂಜಾದಿಗಳಲ್ಲಿ ಭಾಗವಹಿಸಿ ಗುರುಗಳ ಕೃಪೆಯನ್ನು ಕೋರಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು, ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು, ಎನಿತು ಜನ್ಮದ ಪುಣ್ಯವೋ ನಿನಗಿ. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀಕ್ಷಿಸಿ ನಿಮ್ಮ ನೆಚ್ಚಿನ SVBC 3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ಮಧ್ವಮಂಟಪದಲ್ಲಿ ಶ್ರೀಶೈಲ ತ್ರಿವೇಂದ್ರಂ ಇವರುಗಳಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ನಡೆಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದಲ್ಲಿ ಕಾವ್ಯಶ್ರೀ ಚಾರಿಟಬಲ್ ಟ್ರಸ್ಟ್ ಇವರು ಆಯೋಜಿಸಿದ್ದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ಶ್ರೀ ವಿದ್ಯಾಧರ ಮತ್ತು ತಂಡದವರು ಭರತನಾಟ್ಯ ಕಾರ್ಯಕ್ರಮವನ್ನು ನೀಡಿದರು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.